ನಮಸ್ಕಾರ ನನ್ನ ಹೆಸರು ರೋಜಿ ಲೂಯಿಸ್ ತಬಾಲೆ ಅಂತ ಹೇಳಿ ನಮ್ಮ ಗ್ರಾಮ ಅಕ್ಸಲ್ಕಟ್ಟ ನಾನು ಸ್ಥಳೀಯವಾಗಿಲ್ಲಿ 4 ವರ್ಷದಿಂದ ಸ್ವಲ್ಪ ಸೋಲಾರ್ ವತಿಯಿಂದ ನಿಟ್ಟಿನಗಿರಿನಿಂದ ಹಾಕಿಸಿಕೊಂಡಿದ್ದೇವೆ 4 ವರ್ಷದಿಂದ ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದೆ ಅವಾಗ ನಮಗೆ ಫಿಕ್ಸ್ ಸಂಬಳ ಅಂತ ಹೇಳಿ ಇರಲಿಲ್ಲ ಅವಾಗ ನಮ್ಮ ಇನ್ಕಮ್ 2000 ರಿಂದ ಒಂದು 1.5 ಸಾವಿರ ತನಕ ಅಷ್ಟೇ ಇರ್ತಿತ್ತು ಅದಕ್ಕೋಸ್ಕರ ಅದರ ಹಿಂದಿನಿಂದ ಏನಾದರೂ ಸ್ವಉದ್ಯೋಗ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ನನಗೇನಾದರೂ ಆದ್ರೆ ನಾನು ಗಿರ್ಣಿ ಹಾಕಬೇಕು ಅಂದ್ಕೊಂಡು ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇದನ್ನು ಪರಿಚಯಿಸಿದಕ್ಕೆ ಸೋಲಾರ್ದಿಂದ ನನಗೆ ಇದು ಖುಷಿ ಅನಿಸ್ತು ನಮ್ಮ ಚಿಕ್ಕ ಹಳ್ಳಿಗೆ ಇಂತ ಒಂದು ಸೌಲಭ್ಯ ಸಿಗ್ತದೆ ಅಂದ್ರೆ ಬಿಡಬಾರದು ಅನ್ನುವಂತ ಉದ್ದೇಶದಿಂದ ನನಗೆ ಅವರು ಹೇಳಿದ್ರು ಒಂದು 50000 ರೂಪಾಯಿ ತುಂಬಲಿಕ್ಕೆ ಆಗ್ತದೆ ನನಗೆ ಅಷ್ಟೆಲ್ಲ ದುಡ್ಡು ಇಲ್ಲಲ್ಲ ಏನು ಮಾಡೋದು ಅಂತ ಹೇಳಿ ಆಮೇಲೆ ನನಗೆ 30000 ರೂಪಾಯಿ ಧರ್ಮಸ್ಥಳದಿಂದ ಲೋನ್ ಮಾಡಿ ಕೊಟ್ಟು ಅಲ್ಲಿ ತುಂಬಲಿಕ್ಕೆ ಹೇಳಿದ್ರು ಆಯ್ತು ಅಂತ ಹೇಳಿ ನಾನು ಅದನ್ನು ಕಂತು ರೂಪದಲ್ಲಿ ವಾರ ವಾರಕ್ಕೆ 225 ರೂಪಾಯಿನಂತೆ ಪ್ರತಿ ವಾರ ತುಂಬಿಕೊಂಡು ಧರ್ಮಸ್ಥಳ ಸಂಸ್ಥೆ ಮುಖಾಂತರ ನಾನು ಈ ಒಂದು ಸೋಲಾರ್ ಗಿರ್ಣಿಯನ್ನು ತಗೊಂಡಿದ್ದೆ ಆಮೇಲೆ ಇವಾಗ ನಮ್ಮ ಊರಿನ ಜನರಿಗೆ ಏನಾಗಿದೆ ಮೊದಮೊದಲು ಒಂದು ತಿಂಗಳಿಗಾಗುವಷ್ಟು ಒಂದೇ ಸಲ ಅಕ್ಕಿಯನ್ನು ತಗೊಂಡ್ಬಂದು ಹಿಟ್ಟು ಮಾಡ್ತಾ ಇದ್ವಿ ಅಕ್ಕಿ ಜೋಳ ಇದೆಲ್ಲ ಇವಾಗ ರೂಢಿಯಾಗಿದೆ ಇವಾಗ ಕರೆಕ್ಟ್ ಸೆಟ್ ಆಗಿದ್ದೇವೆ ಜನ ಮತ್ತು ನಾವು ಕೂಡ ಒಂದು ವಾರಕ್ಕೆ ಆಗುವಷ್ಟೇ ಎಷ್ಟು ಬೇಕು ಅಷ್ಟನ್ನು ತಗೊಂಡ್ಬರ್ತಾರೆ ಆಮೇಲೆ ಹಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಚಿಕ್ಕ ಪ್ರಮಾಣದಲ್ಲಿ ಸ್ವಲ್ಪ 1 ಕೆಜಿ 2 ಕೆಜಿ ಹಿಂಗಿದ್ರೂ ಕೂಡ ಬರ್ತಾರೆ ಆಮೇಲೆ ಹಬ್ಬ ಹರಿದಿನಗಳಲ್ಲಿ ನಾವು ಬೀಸಬೇಕಾಗಿತ್ತು ಅದು ತಪ್ಪಿದೆ ಇವಾಗ ಜನ ಇಲ್ಲಿಗೆ ಬರ್ತಾರೆ ಅಷ್ಟಿದ್ರೂ ತಕೊಂಡು ಬರ್ತಾರೆ ಅರ್ಧ ಕೆಜಿ ಇದ್ರೂ ತಕೊಂಡು ಬರ್ತಾರೆ ಇವಾಗ ಮಹಿಳೆಯರಿಗೆ ತುಂಬಾ ಅನುಕೂಲ ಆಗಿದೆ ಇದರಿಂದ ಇಲ್ಲಾದ್ರೆ ತುಂಬಾ ಮಹಿಳೆಯರು ಇದನ್ನ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಇವಾಗ ಒಳ್ಳೆದಾಗಿದೆ ಅಂದ್ರೆ ಜನರಿಗೂ ಕೂಡ ಅನುಕೂಲ ಆಗಿದೆ ಅಂದ್ರೆ ಇಲ್ಲಿಂದ ನಾವು 5 ರಿಂದ 10 ಕಿಲೋಮೀಟರ್ ನೇ ದೂರ ಹೋಗಬೇಕಾಗಿತ್ತು ಇಲ್ಲಿಂದ ಕೆಸರೋಳಿ ಹೋಗಬೇಕು ಅಥವಾ ಹಳ್ಯಾಳ ಹೋಗಬೇಕು ಹಿಂಗೆ ಇಷ್ಟ ಮಾಡ್ಬೇಕಂತ ಹೇಳಿ ಇವಾಗ ತುಂಬಾ ಅನುಕೂಲ ಆಗಿದೆ ಜನರಿಗೆ ಆಮೇಲೆ ವೆಹಿಕಲ್ ಎಲ್ಲ ತೊಂದರೆ ಆಗ್ತಾ ಇಲ್ಲ ಆಮೇಲೆ ಇದರಿಂದ ಇವಾಗ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಸೈಡಿಗೆ ಅಂದ್ರೆ ನಮ್ಮ ಮನೆ ಖರ್ಚಿಗೆಲ್ಲ ನಿಭಾಯಿಸ್ತಾ ಇದೆ ಇದು ಗಿರ್ಣಿನೇ ನಮ್ಮ ಮನೆ ಖರ್ಚೆಲ್ಲ ಇದರಿಂದನೇ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವಾರಕ್ಕೆ ಏನು ನಮಗೆ ದಿನಸಿ ಎಲ್ಲ ಬೇಕು ಆಮೇಲೆ ತರಕಾರಿ ಗಿರ್ಕಾರಿ ಏನು ಬೇಕು ಈ ದುಡ್ಡಿಂದನೇ ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೇವೆ ನಾವೇನು ದುಡಿತೇವೆ ಅದು ನಮಗೆ ಸ್ವಲ್ಪ ಲೋನ್ ಕಟ್ಟಲಿಕ್ಕೆ ಮತ್ತು ನಮ್ಮ ಮಕ್ಕಳ ಶಿಕ್ಷಣಕ್ಕೂ ಆಗಿದೆ ಇವಾಗ ನಾವು ಇಲ್ಲಿ ಶಾಲೆಗೆ ಹೋಗ್ತಾ ಇದ್ದು ಮಕ್ಕಳು 3ನೇ 4ನೇದಿಂದ ನಾವು ಫಾರ್ಮಲ್ ಕಾನ್ವೆಂಟ್ ಶಾಲೆಗೆ ಅಲ್ಲಿ ಹಳ್ಳಿಯಾಳಿಗೆ ಸೇರಿಸಿದ್ದೀವಿ ಮೇಂಟೆನೆನ್ಸ್ ಖರ್ಚು ನಮಗೆ ಹೆಚ್ಚೇನು ಬರುವುದಿಲ್ಲ ಅದಕ್ಕೆ ನಮ್ಮ ಮನೆಯವರು ಮ್ಯಾನೇಜ್ ಮಾಡ್ಕೋತಾರೆ ಮತ್ತೆ ಏನಾದರೂ ಇದ್ದರೂ ನಮಗೆ ಸೋಲಾರ್ದವರು ಬಂದ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸೋಲಾರ್ ಸಂಸ್ಥೆಯವರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಇವಾಗ ನಮ್ಮ ಕೆಲಸ ಜೊತೆಯಲ್ಲಿ ಇದು ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಪರಿಸ್ಥಿತಿ ಕೂಡ ಬದಲಾವಣೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಮತ್ತು ಖಾರ ಕೊಟ್ಟು ಮಿಷಿನ್ ಮತ್ತು ಹಪ್ಪಳ ಮೇಕಿಂಗ್ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ ಇದೆ ಅದಕ್ಕೆ ಈ ಒಂದು ಅವಕಾಶವನ್ನು ನಮ್ಗೆ ಕಲ್ಪಿಸಿದ್ದಕ್ಕೆ ನಮ್ಮ ಎಲ್ಲ ಫ್ಯಾಮಿಲಿ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ